ಏನು ಇವತ್ತು ಕಾಟೇರ ಸಿನಿಮಾ ನಾವೆಲ್ಲ ನೋಡಿದೀವಿ. ರೈತರು 12,000 ವರ್ಷಗಳಿಂದ ಈ ಉಳುಮೆನ ಮಾಡ್ಕೊ ಬಂದಿದ್ದಾರೆ. ಅವ್ರು ಎಷ್ಟು ಕಷ್ಟಪಡ್ತಾರೆ, ಅವ್ರಿಗೆ ಎಂತೆಂತ ತೊಂದರೆಗಳನ್ನ ಕೊಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ದರ್ಶನ್ ರವರು ಒಳ್ಳೆ ಅಭಿನಯನ ಈ ಚಿತ್ರದಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಿರ್ದೇಶಕರು, ನಿರ್ಮಾಪಕರು, ಹೀರೋಯಿನ್ ಎಲ್ಲರೂ ಅದ್ಭುತವಾಗಿ ಈ ಚಿತ್ರನ ಮಾಡಿದ್ದಾರೆ. ಅವ್ರಿಗೆಲ್ಲ ನಾವು ಇಡೀ ಕರ್ನಾಟಕದ ರೈತರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಇದೊಂದು ಅದ್ಭುತವಾದ ಚಿತ್ರ. ವಿಭಿನ್ನ ಶೈಲಿಯಲ್ಲಿ ದರ್ಶನ್ ರವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಆದ್ರಿಂದ ಎಲ್ಲ ಕರ್ನಾಟಕದ ರೈತರ ಪರವಾಗಿ ಅವ್ರಿಗೆ ನಾನು ಶುಭ ಕೋರ್ತೀನಿ. ಈ ಪಿಕ್ಚರು ಶತದಿನೋತ್ಸವ ಆಚರಿಸ್ಲಿ ಅಥವಾ ಒಂದು ವರ್ಷನೇ ನಡೀಲಿ ಅಂತ ರೈತರ ಪರವಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ. ಸಿನಿಮಾದಲ್ಲಿ 50 ವರ್ಷ ಮ್ಯಾನೇಜರ್ ಆಗಿದ್ದೆ. ಬಟ್ ದರ್ಶನ್ ಪಿಕ್ಚರ್ ಇಷ್ಟು ಮಾಡಿದಾರಲ್ಲ, ಎಲ್ಲಾನು ನೋಡಿದೀನಿ ನಾನು ನಮ್ಮ ಥಿಯೇಟರ್ನು. ಆದ್ರೆ ದಿ ಬೆಸ್ಟ್ ಪಿಕ್ಚರ್ ಇದೆ. ನಮ್ಗೇನ್ ಖುಷಿ ಆಯ್ತು ಅಂದ್ರೆ ರೈತರ ಪರವಾಗಿ ಎತ್ತಿ ಹಿಡಿದಿದಾರಲ್ಲ ಸಿನಿಮಾನ. ಮತ್ತೆ ಇದು ದೇವರಾಜ ಅರಸ್ ಕಾಲದ್ದು ಅದನ್ನ ಜ್ಞಾಪಿಸಿದ್ದಾರೆ ಜನಕ್ಕೆ. ರೈತರಿಗೆ ಬಹಳ ಒಳ್ಳೆ ಮೆಸೇಜ್ ಇದೆ. ಸರ್ಕಾರ ಎಚ್ಚೆತ್ತುಕೊಳ್ಳೋ ರೀತಿಯಲ್ಲಿ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ದರ್ಶನ್ಗೆ ಒಂದು ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ದರ್ಶನ್ ಲೈಫ್ ಅಲ್ಲಿ ಸೂಪರ್ ಪಿಕ್ಚರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೇನ್ ರೈತರ ಪರವ ಮಾಡಿರೋದ್ರಿಂದ ಬಹಳ ಚೆನ್ನಾಗಿದೆ ಪಿಕ್ಚರ್. ಕಟೇರ ಚಿತ್ರ ಬಹಳ ಅತ್ಯುತ್ತಮವಾಗಿದೆ. ಇದು ಸ್ವತಂತ್ರ ಭಾರತ ನಂತರ ಏನು ಲ್ಯಾಂಡ್ ರಿಫಾರ್ಮಿಂಗ್ ಹಾಕಿ ಬಂದಿದೆ ಅದನ್ನ ಜನಕ್ಕೆ ಪೂರ್ಣ ಮತ್ತೊಂದು ಸಾರಿ ತಿಳುವಳಿಕೆ ಕೊಟ್ಟಂತ ಕೂಡ ಚಿತ್ರ ಕೂಡ. ಇದ್ರ ಜೊತೆಗೆ ಸೋಷಿಯಲ್ ರಿಫಾರ್ಮೇಷನ್ ಕೂಡ ಇದೆ. ಸೋಷಿಯಲ್ ರಿಫಾರ್ಮೇಷನ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದು ಮೆಸೇಜ್ ಕೂಡ ಪಾಸ್ ಆಗಿದೆ ಸಮಾಜಕ್ಕೆ. ಈ ಮೆಸೇಜ್ ಕೊಡೋದ್ರ ಮೂಲಕ ದರ್ಶನ್ ಅವರು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆ ಚಿತ್ರತಂಡ ಕೂಡ ಒಳ್ಳೆ ವಿಷಯವನ್ನು ಸಮಾಜಕ್ಕೆ ಕೊಟ್ಟಿರೋದ್ರಿಂದ ಅವರಿಗೆ ಕರ್ನಾಟಕ ರಾಜ್ಯ ರೈಸಿಂಗ್ ಪೂರ್ವಕ ತುಂಬ ಹೃದಯದ ಅಭಿನಂದನೆ. ನಮ್ಮ ದರ್ಶನ್ ತೂಗ್ದೀಪ್ ಅವರು ಇವತ್ತು ದೇವರ ಕಂಡಿದ್ದಾರೆ ನಮ್ಗೆಲ್ಲರೂ. ಸಮಾಜದಲ್ಲಿ ಏನೇನು ಅನಿಷ್ಟಗಳಿತ್ತೋ ಆ ಅನಿಷ್ಟಗಳನ್ನೆಲ್ಲ ತೊಡೆದು ಹಾಕುವಂತ ಒಂದು ಸಂದೇಶವನ್ನ ಈ ಒಂದು ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆಮೇಲೆ ಈ ಒಂದು ಭೂ ಸುಧಾರಣೆ ಕಾಯ್ದೆ ಎಷ್ಟು ಮಹತ್ವವನ್ನ ಪಡೆದಿತ್ತು ಆ ಕಾಲದಲ್ಲಿ, ಇವತ್ತೂ ಕೂಡ ಸಮಾಜದಲ್ಲಿ ಈ ತರದ ಅನಿಷ್ಟಗಳನ್ನ ನಾವು ಕಾಣ್ತಾ ಇದೀವಿ. ಅದನ್ನ ತೊಡೆದು ಹಾಕೋದಕ್ಕೆ ಒಂದು ಸಮರ್ಥವಾದ ಒಂದು ನಾಯಕತ್ವ ಬೇಕು ಅಂತೇಳಿ ಸಾರಿ ಸಾರಿ ಹೇಳಿದ್ದಾರೆ. ಆ ಒಂದು ನಾಯಕತ್ವದಲ್ಲಿ ನಾವೆಲ್ಲ ಒಂದ್ ಕಡೆ ಸೋಲ್ತಾ ಇದೀವಿ ಅಂತ ಅನ್ಸುತ್ತೆ. ಆಮೇಲೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಕೂಡ ಬಹಳ ಅದ್ಭುತವಾಗಿ ತೋರಿಸ್ಕೊಟ್ರು ಇಲ್ಲಿ. ಅದನ್ನ ಅರ್ತ್ಕೊಂಡು ನಾವು ಕೂಡ ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಸಾಮಾಜಿಕ ಒಂದು ಸುಧಾರಣೆಗೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಈ ಹೋರಾಟದಲ್ಲಿ, ರೈತಪರ ಹೋರಾಟದಲ್ಲಿ ಅಥವಾ ಸಾಮಾಜಿಕ ಅನಿಷ್ಟಗಳನ್ನ ತೊಡೆದು ಹಾಕೋದ್ರಲ್ಲಿ ನಾವೆಲ್ಲರೂ ಕೂಡ ಪ್ರಮುಖವಾದ ಪಾತ್ರವನ್ನ ತೋರಿಸಬೇಕು ಅಂತೇಳಿ ಬಹಳ ಅತ್ಯದ್ಭುತವಾಗಿ ಈ ಒಂದು ಸಿನಿಮಾದಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ಇಡೀ ಚಿತ್ರತಂಡ ಬಹಳ ಯಶಸ್ವಿಯಾಗಿ ಸಮರ್ಪಕವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಈ ಒಂದು ಚಿತ್ರ ಶತದಿನಗಳನ್ನ ಮೀರಿ ವರ್ಷ ತುಂಬಾ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸುತ್ತೇವೆ. ಧನ್ಯವಾದ. ಅನುಸರಿಸ್ತಾ ಇದ್ದಾರೆ.
ನಾವು ಈ ಸೋಷಿಯಲ್ ಮೀಡಿಯಾದಿಂದಲೇ ಸಾಮಾಜಿಕ ಜಾಲತಾಣದಿಂದಲೇ ಇಡೀ ಕರ್ನಾಟಕದ ರೈತರು ಈ ಫಿಲಂ ನೋಡೋಂಗೆ ನಾವು ಮಾಡೋಣ. ಅವ್ರಿಗೆ ಎಲ್ಲ ಚಿತ್ರತಂಡಕ್ಕೆ ಪುನಃ ನಾನು ಶುಭಾಶಯನ ಕೋರ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್.